ಮಳೆಗಾಲದಲ್ಲಿ ನರಕ ಯಾತನೆ ಅನುಭವಿಸುತ್ತಿರುವ ಗ್ರಾಮಗಳು ಮೂರು ವರ್ಷಗಳಲ್ಲಿ ಹೊಸ ಸೇತುವೆ ಕಾಮಗಾರಿ ನಡೆಯುತ್ತಿದ್ರು ಪೂರ್ಣಗೊಳ್ಳದ ಕಾಮಗಾರಿ ಮುಂಬರುವ ಚುನಾವಣೆಯನ್ನು ಬಹಿಷ್ಕರಿಸುವ ನಿರ್ಧಾರಕ್ಕೆ ಬಂದಿರುವ ಗ್ರಾಮಸ್ಥರು ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಓರ್ವ ಅತಿಕ್ರಮಣಕಾರಳ ಅರ್ಜಿ ನಾಪತ್ತೆ ಪೊಲೀಸ್ ಠಾಣೆ ಮೆಟ್ಟಿಲು ಹತ್ತಿದ ಅತಿಕ್ರಮಣಕಾರಳು ಕರ್ತವ್ಯ ಚ್ಯುತಿ ಎಸಗಿದ ಅಧಿಕಾರಿಯ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಆಗ್ರಹ ಮತ್ತು ಯಲಾಪುರ ತಾಲೂಕಿನ ಬರಗದ್ದೆ ಸಾವಗದ್ದೆ ರಸ್ತೆ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಕಾರ್ಮಿಕ ಖಾತೆ ಸಚಿವ ಶಿವರಾಮ್ ಹೆಬ್ಬಾರ್ ಯಲಾಪುರ ತಾಲೂಕಿನ ಆನಗೋಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಾವಗದ್ದೆ ಕ್ರಾಸ್ ಬಳಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬರಗದ್ದೆ ಸಾವಗದ್ದೆ ರಸ್ತೆ ನಿರ್ಮಾಣ ಕಾಮಗಾರಿಗೆ ಕಾರ್ಮಿಕ ಖಾತೆ ಸಚಿವ ಶಿವರಾಮ್ ಹೆಬ್ಬಾರ್ ಸೋಮವಾರ ಭೂಮಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು ಜೊತೆಗೆ ಪಟ್ಟಣದ ಪೋಸ್ಟ್ ಆಫೀಸ್ ಬಳಿಯಲ್ಲಿ ಎಪಿಎಂಸಿ ಯಿಂದ ಅಂಬೇಡ್ಕರ್ ವೃತ್ತದವರೆಗಿನ ರಸ್ತೆ ಅಗಲೀಕರಣ ಕಾಮಗಾರಿಗೆ ಭೂಮಿ ಪೂಜೆಯನ್ನು ಸಹ ನೆರವೇರಿಸಿದರು ಇನ್ನು ಈ ವೇಳೆ ಮಂಡಲ ಅಧ್ಯಕ್ಷ ಗೋಪಾಲಕೃಷ್ಣ ಗಾಂವ್ಕರ್ ಉಪಾಧ್ಯಕ್ಷ ಶಿರೇಶ್ ಪ್ರಭು ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಸುನಂದಾ ದಾಸ್ ಉಪಾಧ್ಯಕ್ಷ ಶ್ಯಾಮಲಿ ಪಾಟಣ್ಕರ್ ಮಂಡಲ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರವಿ ಭಟ್ ಬರ್ಗದ್ದೆ ಪ್ರಮುಖರಾದ ಗಣಪತಿ ಮುದ್ದೇಪಾಲ್ ರಾಮಣ್ಣ ಚಿಕ್ಕನ್ಮನೆ ಪಿಜಿ ಭಟ್ ನಾಗೇಂದ್ರ ಭಟ್ ನರಸಿಂಹ ಬೋಳಪಾಲ್ ಸೇರಿದಂತೆ ಗ್ರಾಮ ಪಂಚಾಯತ್ ಸದಸ್ಯರು ಪಕ್ಷದ ವಿವಿಧ ಸ್ತರದ ಪದಾಧಿಕಾರಿಗಳು ಸ್ಥಳೀಯ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಓರ್ವ ಅತಿಕ್ರಮಣದಾರಳ ಅರ್ಜಿ ನಾಪತ್ತೆ ಕುರಿತು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ಅರ್ಜಿಯ ಕಡಿತ ಹುಡುಕಿಕೊಡಲು ಹಾಗೂ ಕರ್ತವ್ಯ ಚ್ಯುತಿವೆಸಗಿದ ಅಧಿಕಾರಿಯ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಅತಿಕ್ರಮಣದಾರರಿಂದ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಸೋಮವಾರ ಫಿರ್ಯಾದಿ ದೂರು ದಾಖಲಿಸಿದ್ದಾರೆ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ಸಮಕ್ಷಮದಲ್ಲಿ ಹಾಗೂ ಹೋರಾಟಗಾರರ ವೇದಿಕೆಯ ಪದಾಧಿಕಾರಿಗಳ ಜೊತೆಯಲ್ಲಿ ಹಲಗೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಾರ್ಗೆಟ್ ಕಾರ್ಲೂಯಿಸ್ ಫರ್ನಾಂಡಿಸ್ ಎಂಬ ಮಹಿಳೆ ನ್ಯಾಯ ಕೋರಿ ಠಾಣೆಗೆ ಆಗಮಿಸಿ ಪಿಎಸ್ಐ ಮಲ್ಲಿಕಾರ್ಜುನ್ ಕುರಾಣಿ ಅವರಿಗೆ ಲಿಖಿತ ದೂರು ನೀಡಿದರು ಗ್ರಾಮ ಪಂಚಾಯತ್ ಹೇಳ್ತಾರೆ ಇದು ಸಮಾಜ ಕಲ್ಯಾಣ ಇಲಾಖೆಗೆ ನಾವು ಕಳಿಸಿದೆವೆ ನಮ್ಮ ಹತ್ರ ಯಾವುದೂ ಕಡತಗಳು ಇಲ್ಲ ಹೇಳ್ತಾರೆ ತದನಂತರ ಇವರು ಸಮಾಜ ಕಲ್ಯಾಣ ಇಲಾಖೆಗೆ ಬಂದು ಲೆಟರ್ ಕೊಡ್ತಾರೆ ಆ ಲೆಟರ್ ಕೊಟ್ಟಾಗ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ನಿಮ್ಮ ಹೆಸರಿರುವಂಥ ಯಾವುದೇ ಕಡತಗಳು ನಮ್ಮ ಹತ್ರ ಇಲ್ಲ ಅಂತ ಹೇಳ್ತಾರೆ ಈಗೇನಾಗಿದೆ ಅರಣ್ಯ ಹಕ್ಕು ಕಾಯ್ದೆ ಕುರಿತು ಮಂಜೂರಿಗೆ ಸಂಬಂಧಪಟ್ಟಂತೆ ಭೂಮಿ ಹಕ್ಕಿಗಾಗಿ ಬಂದಿದೆ ಈಗ ಇವರು ಕಡತನೇ ಇಲ್ಲ ಅಂದರೆ ಆ ಭೂಮಿ ಹಕ್ಕು ಸಿಗಲಿಕ್ಕೆ ಸಾಧ್ಯತೆ ಹೇಗಿದೆ ಇನ್ನು ಫಿರ್ಯಾದಿದಾರಳು ಸಿದ್ದಾಪುರ ತಾಲೂಕಾ ಕೋಡ್ಕಣಿ ಗ್ರಾಮದ ಫಾರಂ ಸಂಖ್ಯೆ ನಂಬರ್ 8ರಲ್ಲಿ 050 ಕ್ಷೇತ್ರಕ್ಕೆ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ 1950ರ ಪೂರ್ವದಿಂದಲೂ ಅತಿಕ್ರಮಿಸಿ ಹಲಗೇರಿ ಗ್ರಾಮ ಪಂಚಾಯತ್ ವಾಸ್ತವ್ಯದ ಮನೆ ನಂಬರ್ 167ರಲ್ಲಿ ವಾಸ್ತವ್ಯ ಮಾಡಿಕೊಂಡು ಬಾಳೆ ತೆಂಗು ಹಣ್ಣು ಹಂಪಲ ಬೆಳೆಸಿ ಸಾಗುವಳಿ ಮಾಡುತ್ತಾ ಅರಣ್ಯ ಭೂಮಿಯ ಮೇಲೆ ಅವಲಂಬಿತಳಾಗಿದ್ದೇನೆ ಅಲ್ಲದೆ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರ್ಜಿ ಸಲ್ಲಿಸಿ ಜಿಪಿಎಸ್ ಕೂಡ ಆಗಿದ್ದು ಗ್ರಾಮ ಅರಣ್ಯ ಹಕ್ಕು ಸಮಿತಿಯಿಂದ ಅರ್ಜಿ ಮಂಜೂರಿಗೆ ಶಿಫಾರಸು ಆಗಿದೆ ಎಂದು ಫಿರ್ಯಾದಿದಾರಳು ಈ ವೇಳೆ ಉಲ್ಲೇಖಿಸಿದ್ದಾಳೆ ಎರಡನೇದು ಇಡೀ ಕಡತವೇ ನಾಪತ್ತೆ ಆಗ್ಬಿಟ್ಟಿದೆ ಅದನ್ನ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯವರು ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ ಅತಿಕ್ರಮ ಅರ್ಜಿದಾರ ಯಾರ್ದು ಹೇಳಿ ತಮ್ಮ ಹೇಳಿದ ನಮ್ಮದಾಗಿರುವುದಿಲ್ಲ ಈ ಕಚೇರಿಗೆ ಸ್ವೀಕೃತಿಯಾದ ಅರ್ಜಿ ಕಡತ ಲಭ್ಯವಿರುವುದಿಲ್ಲ ಗ್ರಾಮ ಪಂಚಾಯತ್ ಹೇಳ್ತಾರೆ ಸಮಾಜ ಕಲ್ಯಾಣ ಹೌದು ಹಾಗಾಗಿ ನಾವು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ಸದಸ್ಯರ ಚರ್ಚೆ ಮಾಡಿ ನ್ಯಾಯ ಕೊಡಬೇಕು ಅಂತ ಹೇಳಿ ಒಂದು ಫಿರ್ಯಾದಿಯನ್ನು ದಾಖಲು ಮಾಡಿಟ್ಟು ಬಂದಿದ್ದೀವಿ ಇನ್ನು ಅರಣ್ಯ ಹಕ್ಕು ಸಮಿತಿ ಅವರು ನೀಡಿದ ಎಲ್ಲ ಅರ್ಜಿಗಳು ಸಮಾಜ ಕಲ್ಯಾಣ ಇಲಾಖೆಗೆ ಹಸ್ತಾಂತರಿಸಲಾಗಿದೆ ಎಂದು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಲಿಖಿತ ಉತ್ತರ ನೀಡಿದರೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಯ ಕಾರ್ಯಾಲಯವು ಫಿರ್ಯಾದಿದಾರಳ ಅರ್ಜಿ ಕಚೇರಿಗೆ ಸ್ವೀಕೃತಿಯಾದ ಕಡತದಲ್ಲಿ ಇಲ್ಲ ಎಂಬ ಉತ್ತರ ನೀಡಿದ್ದಾರೆ ಹಕ್ಕು ಮಾನ್ಯತೆ ಮಾಡುವ ದಿಶೆಯಲ್ಲಿ ಅರ್ಜಿಯನ್ನು ಹುಡುಕಿಕೊಟ್ಟು ನ್ಯಾಯ ಒದಗಿಸಿಕೊಡಬೇಕೆಂದು ದೂರಿನಲ್ಲಿ ಉಲ್ಲೇಖಿಸಿದ್ದಾಳೆ ಇಲ್ಲಿ ಎರಡು ಪಾಯಿಂಟ್ ಇದೆ ಒಂದು ಇವರು ಸಿಗಬೇಕಾದಂಥ ಮೂಲಭೂತ ಹಕ್ಕಿಗೆ ಅನ್ಯಾಯ ಆಗ್ತಾ ಇದೆ ಎರಡನೇದು ಕರ್ತವ್ಯ ಚ್ಯುತಿ ಆಗಿದೆ ಅಧಿಕಾರಿಗಳು ಅರಣ್ಯ ಕಾಯ್ದೆ ಕೊಟ್ಟಿದ್ದು ಕಡತವೇ ಇಲ್ಲ ಅಂತ ಲೇಖಿ ಕೊಡ್ತಾ ಇದ್ದಾರೆ
ಹಾಗಾಗಿ ಸುಭೀಕೃತಿ ಯಾವ ಇಲಾಖೆಯಿಂದ ಕೊಟ್ಟಿದ್ದೀರಿ ಎರಡನೇ ಕಲ್ಯಾಣ ಪಂಚಾಯತ್ ಅಲ್ಲ ನೀವು ಅರ್ಜಿ ಅಪ್ಲಿಕೇಶನ್ ಕೊಟ್ಟಿದ್ದೀರಲ್ಲ ಯಾವ ಇಲಾಖೆ ಕೊಟ್ಟಿದ್ದೀರಿ ಇಲಾಖೆ ಅಲ್ಲ ಅರಣ್ಯ ಸಮಿತಿ ಅಂತ ಹೇಳ್ತಾರೆ ಇನ್ನು ಈ ವೇಳೆ ಹೋರಾಟಗಾರರ ವೇದಿಕೆ ಪ್ರಮುಖರಾದ ಮಹಾಬಲೇಶ್ವರ ನಾಯ್ಕ ಬೇರ್ಕಣಿ ರೈತ ಮುಖಂಡರಾದ ವೀರಭದ್ರ ನಾಯ್ಕ ರಾಘವೇಂದ್ರ ಕವಂಚೂರ್ ಸುನಿಲ್ ನಾಯ್ಕ ಸಂಕಂಡ ದಿನೇಶ್ ನಾಯ್ಕ ಬೇರ್ಕಣಿ ಸುರೇಶ್ ನಾಯ್ಕ ಗೋವಿಂದ ಗೌಡ ಗೋಪಾಲ್ ನಾಯ್ಕ ಭಾಸ್ಕರ್ ನಾಯ್ಕ ತೇಜು ನಾಯ್ಕ ಕೃಷ್ಣ ಆರ್ ನಾಯ್ಕ ವಿಜಯ್ ನಾಯ್ಕ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಅರ್ಜಿ ಅಲ್ಲಿರ್ತದೆ ವಿಡಿಯೋ ಕಡೆನೇ ಕೊಟ್ಟಿದ್ದಾರೆ ಗ್ರಾಮರಣ್ಯ ಸಮಿತಿ ಕೊಡ್ತೇವೆ ಅದೆಲ್ಲ ಸಂಗ್ರಹ ದಾಖಲೆಗಳಿರೋದು ವಿಡಿಯೋ ನೋಡಲ್ ಆಫೀಸರ್ ಗ್ರಾಮ ಪಂಚಾಯತಿ ಈ ಕಾರಣ ಅನುಷ್ಠಾನ ಅದನ್ನು ಅವರು ಪರಿಶೀಲನೆ ಮಾಡಿ ಮಂಜೂರಿಗೆ ಶಿಫಾರಸು ಮಾಡಿ ಸಮಾಜ ಇಲಾಖೆ ಕಳಿಸ್ತಾರೆ